ಮಂಜುನಾಥ್ ಅಲಿಯಾಸ್ ತುತ್ತೂರಿ ಮಂಜ. ಈ ತುತ್ತೂರಿ ಹೇಗ್ ಬಂದ್ ಸೇರ್ಕೊಳ್ತು? ಅದು ಮುಂಚೆಯಿಂದನೂ ಇದೆ ಸರ್, ನಮ್ ಫ್ಯಾಮಿಲಿ ನೇಮು. ನಮ್ ತಾತನಿಂದ ನಂಗ್ ಬಂತು. ಅಂದ್ರೆ ಹಳೆ ತುತ್ತೂರಿ ಅಂತ ಆಯ್ತು. ನೋಡಿಯ, ನಮ್ ಫ್ಯಾಕ್ಟ್ರಿ ತುಂಬಾ ಒಳ್ಳೆ ಫ್ಯಾಕ್ಟ್ರಿ, ಚೆನ್ನಾಗಿ ನಡೀತಾ ಇದೆ. ಇದಕ್ಕೊಬ್ಬ ಯಂಗ್ ಅಂಡ್ ಎಫಿಷಿಯಂಟ್ ಮ್ಯಾನೇಜರ್ ಬೇಕು, ಅದಕ್ಕೋಸ್ಕರ ನಿನ್ನನ್ನು ಕರೆಸಿರೋದು. ಇನ್ಮೇಲೆ ನಿನಗೆ ಜವಾಬ್ದಾರಿ ತುಂಬಾ ಜಾಸ್ತಿ ಆಗುತ್ತೆ. ನಿಮ್ ಫ್ಯಾಕ್ಟ್ರಿ ವಿವರ ಎಲ್ಲ ಕೇಳಿದ್ಮೇಲೆ ಇದು ನಿಭಾಯಿಸ್ತೀನಿ ಅಂತ ಆತ್ಮವಿಶ್ವಾಸ ಒಳಗಡೆಯಿಂದ ಗುದ್ಕೊಂಡ್ ಬರ್ತಾ ಇದೆ. ವೆರಿ ಗುಡ್ ಮಂಜ. ಒಂದ್ ವೇಳೆ ಕಾರ್ಮಿಕರು ತಿರುಗಿ ಬಿದ್ರೆ ಅವ್ರ ಮನವೊಲಿಸ್ತೀನಿ ಸರ್. ಬೋನಸ್ ಕೊಡಿ ಅಂತ ಗಲಾಟೆ ಮಾಡಿದ್ರೆ ಮುಂದಿನ ವರ್ಷ ಕೊಡ್ತೀನಿ ಅಂತ ಒಂದು ಆಶ್ವಾಸನೆ ಕೊಟ್ರೆ ಆಯ್ತಪ್ಪ. ಗುಡ್, ವೆರಿ ಗುಡ್. ನಿನ್ನ ಟ್ಯಾಲೆಂಟ್ ನನಗೆ ಇಷ್ಟ ಆಯ್ತು. ಥ್ಯಾಂಕ್ ಯು ವೆರಿ ಮಚ್ ಸರ್. ತಿಂಗಳಿಗೆ 2,000 ರೂಪಾಯಿ ಸಂಬಳ ಆಗ್ಬಹುದಾ? ಏನ್ ಸರ್, ಪ್ಯೂನ್ಗೆ 5,000 ರೂಪಾಯಿ, ಮ್ಯಾನೇಜರ್ಗೆ 2,000 ರೂಪಾಯಿ ಅಂದ್ರೆ ಹೆಂಗೆ? ಅದೇ ಇರೋದು, ಪ್ರಾರಂಭದಲ್ಲಿ ಕಡಿಮೆ ಕೊಡ್ತೀವಿ. ದುಡ್ಡಿಗಾಗಿ ದುಡಿಯೋ ಧನಪಿಶಾಚಿಗಳು ನಮಗೆ ಬೇಡಪ್ಪ. ಪ್ರೀತಿಯಿಂದ ಕೆಲಸ ಮಾಡೋರು ಬೇಕು. 2 ಹೋಗಿ 4 ಆಗುತ್ತೆ, 4 ಹೋಗಿ 6 ಆಗುತ್ತೆ, 6 ಹೋಗಿ 60,000 ಆಗ್ಬಹುದು. ಕ್ರಮೇಣ ಜಂಪ್ ಹೊಡೆಯುತ್ತೆ. ಈ ಜಂಪ್ ಯಾವಾಗ ಯಾವಾಗ ಆಗುತ್ತೆ ಸರ್? ನನಗೆ ತಲೆ ತಿರುಗಿದಾಗ ನಿನಗೆ ಜಂಪ್ ಹೊಡೆಯುತ್ತೆ. 6 ತಿಂಗಳ ಮುಂಬೆ ನಿನಗೆ ಪೇಮೆಂಟ್ ಜಾಸ್ತಿ ಆಗ್ತಾ ಇರುತ್ತೆ. ಯಾರ್ ಸರ್ ಇವಳು? ಒಳ್ಳೆ ಸಿನಿಮಾ ನಟಿ ತರ ಇದ್ದಾಳೆ. ನನ್ನ ಮಗಳು, ಒಬ್ಳೇ ಒಬ್ಳು ಮಗಳು, ಸ್ವಪ್ನ ಅಂತ. ಮದುವೆ ಆಗಿದೆಯಾ ಸರ್? ಮದುವೆ ಆಗಿದ್ರೆ ನಿನಗೆ ಈ ಫೋಟೋ ತೋರಿಸ್ತಾ ಇದ್ನ ನೋಡು. ಮೊದಲು ಇಲ್ಲಿ 3 ವರ್ಷ ಕೆಲಸ ಮಾಡು, ಕಂಪ್ನಿನ ಲಾಭದಲ್ಲಿ ತಗೊಂಡ್ ಬಾ. ಯಾವತ್ತು ನಮ್ಮ ಕಂಪ್ನಿ ಲಾಭದಲ್ಲಿ ನಡೆಯೋಕ್ ಶುರು ಮಾಡುತ್ತೋ ಅವತ್ತೇ ನನ್ನ ಮಗಳಿಗೆ ತಾಳಿ ಕಟ್ಟಿ ಕರೆದುಕೊಂಡು ಹೋಗು. ಮಾರಿಷಸ್ ಅಲ್ಲಿ ಮದುವೆ, ಬ್ಯಾಂಕಾಕ್ ಅಲ್ಲಿ ಶೋಭನ, ಥೈಲ್ಯಾಂಡ್ ಅಲ್ಲಿ ಸ್ವಿಮ್ಮಿಂಗ್. ಆಗ್ಬಹುದಾ ಸರ್? ನನ್ ಕೈಯಲ್ಲಿ ತಡ್ಕೊಳಕ್ಕೆ ಆಗ್ತಿಲ್ಲ ಸರ್. ಹೋಲ್ಡ್ ಆನ್, ಹೋಲ್ಡ್ ಆನ್, ಸಂತೋಷನ ಹೋಲ್ಡ್ ಮಾಡ್ಕೋಬೇಕು ಸರ್. ನಿಮ್ ಮಗಳ ಫೋಟೋ ನಾನು ಇಟ್ಕೋಬಹುದಾ? ಇಟ್ಕೋ, ಆದ್ರೆ ಮುತ್ತು ಕೊಡ್ಬೇಡ. ಯಾಕೆ ಸರ್? ಇನ್ನೂ ಇವಳು ನಾನು ಏನು ಮದುವೆ ಆಗಿಲ್ಲಪ್ಪ. ಈ ಹುಡುಗಿಗೋಸ್ಕರ ದುಡಿ, 3 ವರ್ಷ ಟೈಮ್ ಇದೆ. ಲಾಭ ಬಂದ ದಿವಸ ನೀನು ಈ ಫ್ಯಾಕ್ಟರಿಗೆ ಪಾರ್ಟ್ನರ್, ನನ್ನ ಮನೆಗೆ ಅಳಿಯ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಬೆಳಿಗ್ಗೆಯಿಂದ ಮಂಜು ಒಂಥರ ಆಡ್ತಾ ಇದ್ದಾನೆ, ಸುಮ್ ಸುಮ್ನೆ ನಾಗ್ತಾನೆ, ಸುಮ್ ಸುಮ್ನೆ ಸುಮ್ನಾಗ್ತಾನೆ, ಯಾಕೆ ಅಂತಾನೆ ಗೊತ್ತಾಗ್ತಿಲ್ಲ. ಬನ್ನಿ ನೋಡ್ಕೊಂಡ್ರೆ ಜಿರ್ಲೆ ಸೇರ್ಕೊಂಡಿರ್ಬೇಕು. ನಂಗೆ ಡಿಸ್ಟರ್ಬ್ ಮಾಡ್ಬೇಡಿ, ಫ್ರೀ ಆಗಿ ಬಿಟ್ಬಿಡಿ, ಏನು ಕೇಳ್ಬೇಡಿ. ಯಾಕಂದ್ರೆ ಅದೃಷ್ಟ ಅನ್ನೋದು ಕಾಯಿಲೆ ತರ ಯಾವಾಗ ಬೇಕಾದ್ರೆ ಬರ್ಬೋದು. ಸಾಕಮ್ಮ, ಈ ಸಾಂಗ್ ಕಂಟಿನ್ಯೂ ಮಾಡಕ್ ಇಲ್ಲಿ ಟವಲು ಇಲ್ಲ, ಇಸ್ಪೀಟು ಇಲ್ಲ. 3 ವರ್ಷ ನಂಗೆ ಡಿಸ್ಟರ್ಬ್ ಮಾಡ್ಬೇಡ. ಯಾಕೆ? ಯಾಕೆ ಅಂದ್ರೆ ನಾನು ಒಂದು ಪ್ರಾಜೆಕ್ಟ್ ಒಪ್ಕೊಂಡಿದ್ದೀನಿ, ಅದು ಕಂಪ್ಲೀಟ್ ಆಗುತ್ತೆ. 3 ತಿಂಗಳು ಕಾಯಕ್ಕಾಗಲ್ಲ. ನಿನ್ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡು ಬಿಡ, ನಿನಗೆ ಬಿಟ್ಟಿದ್ದು. ನಾನಂದ್ರೆ ನನ್ ತಂಗಿ ನಿನಗೆ ಕೊಟ್ಟು ಮದುವೆ ಮಾಡ್ಲೇಬೇಕು. ಬೇಡಿ, ಪ್ರಾಜೆಕ್ಟ್ ನಿಂತೋಗುತ್ತೆ. ಈ ಪ್ರಾಜೆಕ್ಟ್ ಸಕ್ಸಸ್ ಆದ್ರೆ ನನಗೂ ಲಾಭ, ನಿಮ್ಗೂ ಲಾಭ. ಏನ್ ಲಾಭ? ನನಗೆ ಕೆಲಸ ಸಿಗುತ್ತೆ, ವೇದಂಗ್ ಮದುವೆ ಆಗುತ್ತೆ. ನಾನು ಸ್ವಪ್ನ, ಪರಂಧಾಮಯ್ಯ ಅವ್ರ ಮಗಳು. ಸ್ವಪ್ನ, ನೀನ್ ಯಾಕೆ ಇಷ್ಟು ಸುಂದರವಾಗಿದೀಯ? ನೀನ್ ಯಾಕೆ ಇಂತ ಪೆದ್ದ ಪ್ರಶ್ನೆ ಕೇಳ್ತೀಯ? ಇಷ್ಟು ವರ್ಷ ನನ್ನ ಕಣ್ಣಿಗೆ ಯಾಕೆ ಬಿದ್ದಿಲ್ಲ ತುಂಟಿ? ನೀನೇ ನನ್ ಮಿಂತಿ ಕೊಡುತ್ತೆ. ಯಾಕಿಲ್ದೆ? ಅಯ್ಯೋ, ಇದು ಕನ್ಸಲ್ಲ, ನನ್ಸು. ಸ್ವಪ್ನ ಮಂಜು, ಸ್ವಪ್ನ ಮಂಜು, ಸ್ವಪ್ನ ಆಲ್ವೇಸ್ ಯು ಆರ್ ಅಪ್ನ. ಸ್ವಪ್ನ, ಸ್ವಪ್ನ. ಅಯ್ಯೋ ಮನ್ಸಡಿಯರ ಸ್ವಪ್ನ ಅಲ್ಲ ನಿಜವಾಗ್ಲು. ಇಲ್ಲ, ನೀನೇ ಸ್ವಪ್ನ. ಸ್ವಪ್ನ ಮಂಜುಡಿಯರ್ ಯಾರಾದ್ರೂ ನೋಡ್ಬಿಟ್ರೆ ಕಷ್ಟ. ಬಿಡು ಬಿಡು ಬಿಡು. ಸ್ವಪ್ನ, ಸ್ವಪ್ನ ಯಾರೋ ಅದು ಸ್ವಪ್ನ. ಅದು 3 ವರ್ಷ ಆದ್ಮೇಲೆ ನಾನ್ ಏನಾಗ್ತೀನಿ ಅಂತ ಕನ್ಸ್ಕೊಂಡೆ, ಅದೇ ಸ್ವಪ್ನ. ನೀನ್ ಏನಾದ್ರೂ ಆಗಿರು, ಒಟ್ನಲ್ಲಿ ನನ್ ಗಂಡ ಆಗಿರ್ತೀಯ, ನನ್ ಮಗುವಿನ ತಂದೆ ಆಗಿರ್ತೀಯ. ಗಂಡ ಹೆಣ್ಣ, ಹೆಣ್ಣಿರಲಿ ಗಂಡಿರಲಿ ಮಗು ಒಂದೇ ಇರಲಿ. ಮಂಜ, ನಮ್ ಕಂಪನಿ ಬ್ಯಾಲೆನ್ಸ್ ಶೀಟ್ ನೋಡಿ ಗಾಬರಿ ಆಗ್ಬೇಡ. ಅಸೆಟ್ಸ್ ಗಿಂತ ಲಯಬಿಲಿಟಿ ಜಾಸ್ತಿ ಇರೋದು ಪ್ರಪಂಚದಲ್ಲಿ, ಬೇವು ಜಾಸ್ತಿ ಬೆಲ್ಲ ಕಮ್ಮಿ ಇರೋ ಹಾಗೆ. ಅದಕ್ಕೆ ತಾನೇ ನಿನ್ನ ಮ್ಯಾನೇಜರ್ ಆಗಿ ಮಾಡಿರೋದು. ಸರ್, ಸಂಬಳ ಸರಿಯಾಗಿ ಸಿಗ್ತಾ ಇಲ್ಲ ಅಂತ ಸುದ್ದಿ ಇದೆ. ಕೆಲವರು ಬಂದು ನನ್ನ ಹತ್ರ ಕೇಳಿದ್ರು. ಸಂಬಳ ಕೊಡ್ಬಹುದು, ಕೊಟ್ರೆ ಏನಾಗುತ್ತೆ, ಕೆಲಸ ಬಿಟ್ಟು ಹೋಗ್ತಾರೆ. ಹೌದಾ ಸರ್? ಹಾ, ಹೋಸ್ಟೆಲ್ ಆರ್ಮುಗಮ್ ಅನ್ನೋನ್ಗೆ 6 ತಿಂಗಳ ಸಂಬಳ ಅಡ್ವಾನ್ಸ್ ಕೊಟ್ಟೆ. ಅವನು ಜೋಲಾರ್ಪೇಟೆಗೆ ಹೋಗಿ ಬರ್ತೀನಿ ಅಂತ ರೈಲ್ ಹತ್ತಿ ಹೋದವನು ಪತ್ತೇನೆ ಇಲ್ಲ. ಎಲ್ಲಿ ಹೋದ್ನು ಏನಾದ್ನು, ಜೋಲಾರ್ಪೇಟೆಗೆ ರೈಲು ಹೋಗುತ್ತೆ ಬರುತ್ತೆ, ಹೋಗುತ್ತೆ ಬರುತ್ತೆ, ಆರ್ಮುಗಂ ಪತ್ತೆ ಇಲ್ಲ. ಅವನಿಗೆ ಫೋನ್ ಮಾಡೋದು, ಫೋನ್ ಮಾಡಿದ್ರೆ ರೈಲ್ ಶಬ್ದ ಚುಕುಬುಗು ಚುಕುಬುಗು ಅಂತ ಕೇಳುತ್ತೆ, ಕೂ ಅಂತ ರೈಲ್ ಕೂಗಿಂತ ಕೇಳುತ್ತೆ. ಸರ್, ಅಡ್ವಾನ್ಸ್ ಆಗಿ ಸ್ಯಾಲ್ರಿ ಕೊಡಬಾರ್ದಿತ್ತು. ಗುಡ್, ಈಗ ಸರಿಯಾಗಿ ಅರ್ಥ ಮಾಡ್ಕೊಂಡಿದೀಯ. 6 ತಿಂಗಳ ಸಂಬಳನ ನಮ್ಮ ಹತ್ರ ಇಟ್ಕೋಬೇಕು, ತಿಂಗಳು ತಿಂಗಳು ಕೊಟ್ಟ ಹಾಗೆ ಮಾಡಬೇಕು, ಆದ್ರೆ ಸಂಬಳ ಕೊಡಬಾರ್ದು.
ಅಲ್ಲೇ ಇರೋದು ಬಿಸ್ನೆಸ್ ನ ಗುಟ್ಟು. ಹುಡುಗಿಗೆ ಅಷ್ಟೇ, ಮುದ್ದು ಕೊಡೋಕ್ ಹೋಗ್ಬೇಕು, ಒಟ್ಟಾಗಿ ಆಗ್ಬೇಕು, ಆದ್ರೆ ಕೊಡಬಾರ್ದು, ಅಲ್ಲೇ ಥ್ರಿಲ್ ಇರೋದು. ಸಿನಿಮಾದಲ್ಲೆಲ್ಲ ಹಿಂಗೆ ಮಾಡ ಸರ್, ಕ್ಯಾಮ್ರಾ ಹಿಂಗಡೆ ಕೊಟ್ಕಂತಾರೆ. ಆದ್ರೆ ಇಲ್ಲಿ ಆ ಮೇಲಿರೋ ದೇವ್ರೆ ಕ್ಯಾಮ್ರಾ, ಅವನಿಗೆ ತಿಳಿದ ಮರೆ ಯಾವುದು ಇಲ್ಲ. ಗೊತ್ತಾಯ್ತು ಬಿಡಿ ಸರ್, ಡ್ಯೂಟಿ ಫಸ್ಟ್ ಲವ್ ನೆಕ್ಸ್ಟ್. ಮದುವೆ ಆಗುವವರೆಗೂ ಇರೋ ಪ್ರೀತಿ ಮದುವೆ ಆದ್ಮೇಲೆ ಇರಲ್ಲ. ಎಷ್ಟು ವಿಷಯ ತಿಳ್ಕೊಂಡಿದಾರ ಸರ್. ಫ್ಯಾಕ್ಟರಿ ಲಾಸ್ ಅಲ್ಲಿ ನಡೀತಿರುವಾಗ ಇರೋ ಆಸಕ್ತಿ ಲಾಭದಲ್ಲಿ ನಡೆಯುವಾಗ ಇರಲ್ಲ. ಹೌದಾ ಸರ್? ಹೌದು, ಅದಕ್ಕೆ ತಾನೇ ನಿನ್ನಂಥವ್ನ ಇಟ್ಕೊಂಡಿರೋದು. ದೇವ್ರಿದ್ದಾನೆ, ಸರಿಯಾಗಿ ಕೆಲಸ ಮಾಡೋ. ಅಕಸ್ಮಾತ್ ಯಾವನಾದ್ರೂ ಕೆಲಸವನ್ನು ಬರದೇ ಇದ್ರೆ ಆ ಕೆಲಸ ನೀನೇ ಸಂತೋಷದಿಂದ ಮಾಡು. ಮೊದಲು ಈ ಅಕೌಂಟ್ಸ್ ನ ಶೆಟರೈಟ್ ಮಾಡು. ಏನ್ ಮ್ಯಾನೇಜರ್ ಸಾಹೇಬ್ರು, ತುಂಬಾ ತಲೆ ಕೆಡ್ಸ್ಕೊಂಡು ಕೂತ್ ಬಿಟ್ಟಿದ್ದೀರಾ? ಸಂಬಳ ಕೊಡ್ತಾರಲ್ಲಪ್ಪ, ಅದಕ್ಕೆ ಹೆಂಗೆ ನಿಮ್ ಬಾಸ್? ಆರು ತಿಂಗಳು ಸಂಬಳ ಕೊಟ್ಟಿಲ್ಲ ಸರ್. ಅದು ಗೊತ್ತಿರೋ ವಿಷಯ, ಅದನ್ನ ಬಿಟ್ಟು ಬೇರೆ ಹೇಳ. ಫ್ಯಾಕ್ಟ್ರಿ ವಿಷಯ ಹೊರಗಡೆ ಮಾತಾಡಬಾರ್ದು ಅಂತ ಹೇಳಿದ್ದಾರೆ. ಯಾಕೆ? ಅಯ್ಯೋ, ಯಾವ್ಯಾವ ತೂತಿ ಎಲ್ಲೆಲ್ಲಿರುತ್ತೋ ಯಾರಿಗ್ ಗೊತ್ತು ಸರ್. ಒಳ್ಳೆ ಭಾಗ ಮೇಲ್ಬರೋ ಹಾಗೆ ಪಂಚ ಉಟ್ಕೋತೀವಿ, ಬಿಚ್ಚು ನೋಡಿದ್ರೆ ಎಲ್ಲ ಸೊಳ್ಳೆ ಪರ್ದೆ. ಅದೆಲ್ಲ ನಮ್ ಕತೆ. ನಿಮ್ಗೇನ್ ಕಾಫಿನೋ ಟೀನೋ ಯಾವ್ ಚೆನ್ನಾಗಿರುತ್ತೆ? ಎಲ್ಲದು ಕಾಲೇಜ್ ಆಗಿರತ್ತೆ. ಚೆನ್ನಾಗಿರೋದ್ ನನಗ್ ಕೊಡು, ಚೆನ್ನಾಗಿಲ್ದೆ ಇರೋದು ಆ ಚಿಕ್ಕ ಕೊಡು. ಆರೋ, ಇದಕ್ಕೆ ಕಣೆ ಒಳ್ಳೆ ಟೈಮ್ ಅನ್ನೋದು. ನಿನ್ನೆ ತಾನೇ ನಿನಗೆ ಹೇಳ್ತಾ ಇದೆ, ನಮ್ ವೇದನ್ ಕಾಲ್ಗುಣದಿಂದ ಮಂಜುಗೊಂದು ಒಳ್ಳೆ ಕೆಲಸ ಸಿಕ್ಬಿಟ್ರೆ ಅವರಿಬ್ರಿಗೂ ಇಮ್ಮಿಡಿಯೇಟ್ ಆಗಿ ಮದ್ವೆ ಮಾಡ್ಬಿಡ್ಬೋದು ಅಂತ. ಈಗ ನೋಡು, ಮಂಜನ್ ಒಳ್ಳೆ ಟೈಮ್ ಶುರು ಆಗಿದೆ, ಅವನಿಗೆ ಕೆಲಸ ಸಿಕ್ಕಿದೆ. ವೈಶಾಲಿ, ಅದೇನ್ ಕೆಲ್ಸನೋ ಏನೋ, ಬೆಳಿಗ್ಗೆ ಆಫೀಸಿಗೆ ಹೋಗುವಾಗ ಖುಷಿ ಖುಷಿಯಾಗಿ ಹೋಗ್ತಾನೆ, ಅಲ್ಲಿಂದ ಬರುವಾಗ ತಲೆ ಎಲ್ಲ ಕೆದ್ರುಕೊಂಡು ಹುಚ್ಚನ್ ತರ ಬರ್ತಾನೆ. ಅದೇನ್ ಕೆಲಸ ಮಾಡ್ತಾನೋ ಆ ದೇವ್ರಿಗೆ ಗೊತ್ತು. ಬಂದ ನೋಡು ಮಂಜು, ಕೆಲ್ಸ ಆಯ್ತಾ? ಅದಕ್ಕೆ ತಣ್ಣಗೊಂದ್ ಲೋಟ ನೀರ್ ಕೊಡಿ. ಯಾಕೆ ಫ್ಯಾಕ್ಟ್ರಿಲ್ ಕುಡ್ಲಿಲ್ವಾ? ಕುಡ್ದೆ, ಒಂದು ಡ್ರಮ್ ಅಷ್ಟು ಕುಡ್ದೆ, ಆದ್ರೂ ಸಾಕಾಗ್ಲ, ಅದಕ್ಕೆ ಕೇಳ್ತಿರೋದು. ಲೇ ಮಂಜ, ಬರೋ ಇಲ್ಲಿ ಕುಡ್ಕೋ ಇಲ್ಲಿ. ಏನ ವಾಸ, ಹೇಗ್ ನಡೀತಾ ಇದೆಯೋ ಕೆಲ್ಸ? ಏನೇ ಹೇಳ ವಾಸ, ಜೀವನದಲ್ಲಿ ಚಾಲೆಂಜ್ ತಗೊಂಬಕ್ಕಣ. ಕರೆಕ್ಟ್ ಕಣೋ. ಯಾರ ಮೇಲೆ ಚಾಲೆಂಜ್ ತಗೊಂಡಿದ್ಯಾ? ಅದು ನೀನು ಡಿಸೈಡ್ ಮಾಡಿಲ್ಲ. ಚಾಲೆಂಜ್ ತಗೊಂಡಿದೀನಿ, ಯಾರ ಮೇಲೆ ಅಂತ ನೋಡ್ಬೇಕು. ನನ್ ಮೇಲಲ್ಲ ತಾನೆ? ನಿನ್ ಮೇಲೆ ಚಾಲೆಂಜ್ ಮಾಡಿ ಎಂತ ಮಾಡಕತ್ತದ? ವೇದನ್ ಮದುವೆ ಆಗೋದು ಎಲ್ಲರಿಗೆ ಬಂತು? ಎಷ್ಟ್ ಸರಿ ಹೇಳ್ಬೇಕು, 3 ವರ್ಷದ ತನಕ ನನ್ಗೊಂದು ಗುರಿ ಇದೆ, ಅದು ಮುಗಿಯೋ ತನಕ ಮದುವೆ ಸುದ್ದಿ ಎತ್ತಲ್ಲ. ಏನ್ ಧೈರ್ಯ, ಏನ್ ಧೈರ್ಯ ನೋಡಪ್ಪ ಅವರು, ನಮ್ ಮಂಜಂಗೆ ಎಂತ ಧೈರ್ಯ ಬಂದಿದೆ. ಲೇ ತೂತುರಿ, ಏನೋ ಫೋನ್ ಮಾಡಿ ಬರಕ್ ಹೇಳಿದ್ದ ಅಣ್ಣ. ಒಂದ್ 1,000 ರೂಪಾಯಿ ಇದ್ರೆ ಕೂಡ. ಲೇ ಕೆಲ್ಸಕ್ಕೆ ಹೋಗ್ತಾರ ನೀನು, ಸಂಬಳ ತಂದು ನನ್ ಕೈ ನೀನ್ ಕೊಡ್ಬೇಕು, ನನ್ನ ಹತ್ರನ ಕೇಳ್ತಾ ಇದೆಯಲ್ಲ ನೀನ. ಅವರು 1ನೇ ತಾರೀಕು ಮೇಲ್ ಕೊಡೋದಂತೆ, ನೀ ಕೊಡ, ಬಡ್ಡಿ ಸೇರ್ಸಿ ಕೊಡ್ತೀನಿ. ಗ್ಯಾರಂಟಿನಾ? ಗ್ಯಾರಂಟಿ. ಕೆಲ್ಸ ಹೆಂಗಿದೆ? ಸೂಪರ್ ಆಗಿದೆಯಣ್ಣ, ಬಟ್ಟೆ ಕೊಳೆ ಆಗದೇ ಇಲ್ಲ. ಎಲ್ಗೋಟ ದುಡ್ಡು ಖಾಲಿ ಮಾಡಕ್ಕೆ? ದುಡ್ಡು ಖಾಲಿ ಮಾಡ್ಬಿಡ್ತಾರ? ದುಡ್ಡು ಖಾಲಿ ಹಾಕೋದನ್ನ ಮುಂಬತ್ತಿನೇನಾ? ದುಡ್ಡು ಕಣ, ಕೈಯಿಂದ ಕೈ ಪಾಸ್ ಆಗ್ತಿರುತ್ತೆ ಅಷ್ಟೇ. ಹಣೆಯ ಇನ್ನೊಂದ್ 1,000 ರೂಪಾಯಿ ಕೊಡ. ಎಂತ ಮಾಡೋದಪ್ಪ, ಮನೆಯಲ್ಲೂ ಇರ್ಬೇಕು, ಆಫೀಸಲ್ಲೂ ಇರ್ಬೇಕು. ಮನೆಯಲ್ಲಿದ್ರೆ ವೇದನ್ ಕಾಟ, ಅವಳಿಂದ ತಪ್ಪಿಸ್ಕೊಳಕ್ಕೆ ಎಂತ ಮಾಡೋದು? ಯಾರನ್ನಾದ್ರೂ ಅವಳಿಗೆ ಸೆಟ್ ಮಾಡ್ಕೊಡ್ಬೇಕು. ಧರ್ಮನೇ ತಾಯಿ ತಂದೆ ಕಾಸೊಂದ ನೀಡು ಶಿವನೇ, ಕಾಸೊಂದ ನೀಡು ಶಿವನೇ. ಅಮ್ಮ ತಾಯಿ ಯಾರಾದ್ರೂ ಭಿಕ್ಷೆ ಹಾಕ್ರಪ್ಪ, 1 ರೂಪಾಯಿ 2 ರೂಪಾಯಿ 5 ರೂಪಾಯಿ 10 ರೂಪಾಯಿ 15 ರೂಪಾಯಿ ಎಷ್ಟಾಕ್ರು ಮನ್ಸ್ ಮಾಡಿ ತಗಂತೀನಿ, ದೊಡ್ಡ ಮನ್ಸ್ ಮಾಡಿ ಕೊಡಿ. ಬಲೇ ಮಗನೇ, ರೂಪಾಯಿನೇ ಕೇಳ್ತೀಯಲ್ಲ, ಪೈಸಾ ಸಾಕಾಗಲ್ವಾ? ಪೈಸಾ ಯಾವ ನನ್ ಮಗಂಗ್ ಬೇಕು? ಅಲ್ಲ ನೋಡಕ್ ನನ್ ತರನೇ ಇದನಲ್ಲ, ನಮ್ಮಪ್ಪ ಏನಾರು ಇದಕ್ಕಿಂತ ಮುಂಚೆ ಬೆಂಗಳೂರಿಗೆ ಬಂದಿದ್ರಾ? ಅಥವಾ ಡಬಲ್ ಆಕ್ಟಿಂಗ? ನೀನು ನನ್ ತರನೇ ಇದೆಯಲ್ಲ, ನಮ್ಮ ಅಣ್ಣ ಇರ್ಬೋದಾ? ಇವನು ನೋಡಕ್ ನನ್ ತರನೇ ಇದಾನೆ, ತಮ್ಮ ಇರ್ಬೋದಾ? ಏನ್ ನಿನ್ ಹೆಸರು? ನನ್ನ ಹೆಸರು ಸಿದ್ದೇಶ ಅಂತಾರೆ, ಮುಂಚೆಯಿಂದ ಭಿಕ್ಷೆ ಬೇಡ್ತಿದ್ದೀನಿ. ಎಷ್ಟ್ ದಿನ ಅಂತ ಭಿಕ್ಷೆ ಬೇಡ್ತೀಯಾ? ನೋಡಕ್ ನನ್ ತರನೇ ಇದೆಯಾ? ಅವಳಿ ಜವಳಿ ಅಂತ ಅಲ್ಲ, ಪ್ರಪಂಚದಲ್ಲಿ ಒಬ್ರು ತರನೇ 7 ಜನ ಇರ್ತಾರಂತೆ. ಚಿತ್ರದುರ್ಗದಲ್ಲೂ ಒಬ್ಬ ಇದ್ದ, ನನ್ ತರನೇ. ಅವನ್ ಏನೇ ತಪ್ಪು ಮಾಡ್ರು ಎಲ್ಲ ನಂಗೆ ಹೊಡೆಯರು. ಇದ್ರೆ ಕೂಡ ನಿನ್ ಹೆಸರೇಳಿ ಊಟ ಮಾಡ್ಕೊಂಡು ಮರದ ಕೆಳಗಡೆ ಮಲ್ಕೊಂಡ್ಬಿಡ್ತೀನಿ. ಇವತ್ ನಾನ್ ಊಟ ಕೊಟ್ಟಿದ್ರೆ ನಾಳೆ ನಿಂಗೆ ಮತ್ತೆ ಹೊತ್ತದೆ. ನಿನ್ಗೆ ಪರ್ಮನೆಂಟ್ ಆಗಿ ಏನಾರು ಒಂದ್ ವ್ಯವಸ್ಥೆ ಮಾಡೋಣ ಅಂತಿದೀನಿ. ನಿನ್ ಮನ್ಸಲ್ಲಿ ಏನ್ ಇಷ್ಟ ಆಯ್ತು ಹೇಳ? ನಂಗೆ ಏಜ್ ಬಾರ ಆಗ್ಬಿಟ್ಟದೆ, ಎಲ್ಲೂ ಕೆಲ್ಸ ಕೊಡ್ತಾ ಇಲ್ಲ. ಮದ್ವೆ ಆಗನಂತ ಆಸೆ, ಹುಡ್ಗಿ ಸಿಕ್ತಿಲ್ಲ, ಯಾರ ಮನೇಲೂ ಕೆಲ್ಸ ಕೊಡ್ತಿಲ್ಲ, ಅದಕ್ಕೆ ಭಿಕ್ಷೆ ಬೇಡ್ಕೊಂಡು ಜೀವನ ಮಾಡ್ತಿದೀನಿ. ಪಾಪ ಭಿಕ್ಷೆ ಬೇಡದೇನೋ ಸರಿ, ದುಡ್ಡೆಷ್ಟಿದ್ಯಾ? ಯಾಕೆ ಹಣ ಎಷ್ಟೈತ ಅಂತ ಹೇಳ್ರೆ ಕಿತ್ಕೊಂಡ್ ಹೋಗ್ಬಿಡ್ತೀಯ ನೀನು? ಭಿಕ್ಷುಕನ ಹತ್ರ ಕಿತ್ಕೊಂಡ್ ಹೋಗೋಷ್ಟು ಚಿಕ್ಕವನಲ್ಲ ಅಂತ ಸಣ್ಣ ಮನ್ಸು ನಂಗಿಲ್ಲ. ಎಷ್ಟಿದ್ಯಾ ಹೇಳೋ, ಒಳ್ಳೆ ಕೆಲ್ಸ ಕೊಡ್ತೀನಿ. ಹಣ 10,000 ರೂಪಾಯಿ ಇರ್ಬೋದು. ಈ ಫೋಟೋ ನೋಡ,
ಹುಡುಗಿ ಫೋಟೋ ಚೆನ್ನಾಗದಳೆ ಕಿರಿಕ್ ಮಾಡ್ತಾಳ ನಿಂಗೆ ಇವಳು ಬೇಡ ಈ ಹುಡುಗಿ ನನ್ನಿಂದ ಬಿದ್ದಿದ್ದಾಳೆ ನಂಗೆ ಮದುವೆ ಆಗಕ್ ಇಷ್ಟ ಇಲ್ಲ ನೀನ್ ಮದುವೆ ಆತ್ಯ ಭಿಕ್ಷುಕು ನೀವಳು ಮದುವೆ ಆತಾಳ ನನ್ನ ಹೆಸರಲ್ಲಿ ನೀನ್ ಮದುವೆ ಆಗೋ ಮನೆ ಹಳಿಯಾಗಿ ಸೆಟ್ಲ್ ಆಗ್ಬಿಡ್ತೀಯ ತಿಂದ್ರು ಅದ್ ಹುಡುಗಿ ಆರಾಮಾಗಿ ಸಂಸಾರ ಮಾಡ್ಕೊಂಡಿರ ನಿನ್ ಕಾಲಿ ಬೀಳ್ಬೇಕು ಅನ್ಸೈತ್ ಕಡ ಅದೆಲ್ಲ ಬೇಡ ನಿನ್ ಹತ್ರ 10,000 ರೂಪಾಯಿ ಇದೆಯಲ್ಲ 5,000 ಈ ಕಡೆ ತಳ್ಳು ನನಗೂ ಸ್ವಲ್ಪ ಪ್ರಾಬ್ಲಮ್ ಇದೆ ನಿಂಗ್ ದುಡ್ಡು ಕೊಟ್ಬಿಟ್ರ ನಂಗೇನು ಅನುಕೂಲ ನಂದೊಂದಿಷ್ಟು ಬಟ್ಟೆಗಳು ನಿಂಗೆ ತಂದು ಕೊಡ್ತೀನ ನನ್ನ ಹೆಸರಲ್ಲಿ ನನ್ ತರನೇ ಮನೆಗೆ ಎಂಟ್ರಿ ಕೊಡು ಆಮೇಲೆ ಅರ್ಥ ಆಯ್ತಾ ಶಿವಪ್ಪ ಕಾಯೋ ತಂದೆ ಮೂರು ಲೋಕ ಸ್ವಾಮಿ ದೇವ ಸಸಿವೆಯನ್ನು ತಾಳಲಾರೆ ಕಾಪಾಡಯ್ಯ ಅಡ್ಜಸ್ಟ್ ಮಾಡ್ಕೊಂತೀನಿ ಏನೋ ಆಗಿದೆ ನಿಂಗೆ ಬಿಸಿ ಬಿಸಿಯಾಗಿ ರುಚಿ ರುಚಿಯಾಗಿ ಅಡ್ಗೆ ಮಾಡಿ ಹಾಕಿದ್ರೆ ತಿನ್ನೋದು ಕಪ್ ಮಾಡ್ತಾ ಇದೆ ಈಗ ತಂಗ್ಳನ್ನ ಕೊಡಿ ಅಂತ ಇದೆಯಾ ಅಮ್ಮ ತಾಯಿ ವೇದ ಬೇಕು ಏನೋ ಹೊಸ್ತಾಗಿ ವಿಚಿತ್ರವಾಗಿ ಕೇಳ್ತಾ ಇದೀಯಾ ಅಂದ್ರೆ ನೀವೇ ವೇದನ ವೇದ ಲವ್ ಮಾಡನ ಅತ್ಯಮ್ಮ ತಪ್ಪಾಯ್ತು ತಪ್ಪಾಯ್ತು ಕ್ಷಮಿಸ್ಬಿಡಿ ಸುಮ್ನೆ ಆಕ್ಟಿಂಗ್ ಮಾಡ್ತೀಯ ಚೆನ್ನಾಗಿತ್ತ ಆಕ್ಟಿಂಗ್ ಸಂತದ ಗೊಂಬೆ ಎಷ್ಟು ಚೆನ್ನಾಗಿದ್ದಾಳೆ ಇವಳು ನಾ ಇಲ್ಲಿ ತನಕ ಮಾತ್ರ ನೋಡಿದ್ದೆ ಇಲ್ಲಿ ತನಕ ನೋಡೇ ಇರ್ಲ ಇದೇನು ಮಂಜುಡಿಯರ್ ಇವತ್ತು ತುಂಬಾ ಸ್ಪೆಷಲ್ ಆಗಿ ಮಾತಾಡ್ತಿದ್ಯಾ ಯಾರು ಮಾಡಿ ಬೇರೆ ಇದಾರೆ ಬರ್ಗೆಟ್ಟು ನೀ ಕೇಳ್ಬೇಕಾ ಈ ಕೈ ಮುಟ್ಬೋದ ಅಯ್ಯೋ ನಿಂದೆ ಕೈ ತಗೋ ಪ್ರೇಮ ಭಟ್ರ ಮನೇಲಿ ಹಬ್ಬದ ಹೋಳಿಗೆ ಕೊಟ್ಟಿದ್ರಲ್ಲ ಮೆತ್ನೆತ್ತು ಹಿಂಗೆ ಇತ್ತು ಅಯ್ಯೋ ಮಲೆನಾಡಿನ ಮಳೆಹಾಡಿನ ಸುಮಾತಿನ ಹೊಸತನ ಗೋವಿಂದ ಗೋವಿಂದ ಏನ್ ಸಂತೋಷ ಏನ್ ಸಂತೋಷ ಅಲೆ ಮಾರು ಇವರಿಬ್ರು ಜೋಡಿ ನೋಡ್ತಿದ್ರೆ ನನಗೆ ಹೊಟ್ಟೆ ತುಂಬಾ ಸಂತೋಷ ಆಗ್ತಿದೆ ಕಣೆ ನನಗೂ ಅಷ್ಟೇ ತುಂಬಾ ಸಂತೋಷ ಆಗ್ತಿದೆ ಎಷ್ಟ್ ಸಂತೋಷ ಆಗ್ತೈತೆ ಅಂದ್ರೆ 15 ಮನೆ ಊಟನ ಒಂದೇ ತಟ್ಟೆಗೆ ಹಾಕೊಂಡ್ ಕಲ್ಸಿ 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 ನೆಕ್ದಂಗ ಆಗ್ತೈತೆ ಪಾರು ಆಂಟಿ ಮಂಜನ್ ಹತ್ರ ಹೋದ್ರೆ ಗಪ್ಪು ವಾಸನೆ ಕಣ್ಣು ಚೆನ್ನಾಗಿದೆ ಮೂಗು ಚೆನ್ನಾಗಿದೆ ಮೂತಿ ಚೆನ್ನಾಗಿದೆ ಹೇರ್ ಸ್ಟೈಲು ಚೆನ್ನಾಗಿದೆ 1 ರೂಪಾಯಿ ಕೊಡಿ ನಿಮ್ಗೆ ಪುಣ್ಯ ಬರ್ತದೆ ತರ್ಲೆ 1 ರೂಪಾಯಿ ಯಾಕೋ ನನ್ ತಂಗಿನ ಮದ್ವೆ ಆಗೋ ಅರ್ಧ ಆಸ್ತಿನೇ ಬರ್ಕೊಟ್ಬಿಡ್ತೀನಿ ಹೌದಾ ಅಕ್ಕ ಇವನ್ ನೋಡ್ತಾ ಇದ್ರೆ ಇವನಲ್ಲಿ ಏನೋ ಬದಲಾವಣೆ ಆಗಿದೆ ಅಂತ ನನಗ್ ಅನ್ನಿಸ್ತದೆ ಇವನ್ ಮಾತಾಡೋದ್ ನೋಡಿದ್ರೆ ಇವನೇನ ಅವನು ಅಂತ ಯಾಕೋ ಡೌಟು ಮಂದಿ ಹೋಗುವಾಗ ಇದೇ ಡ್ರೆಸ್ ಹಾಕೊಂಡು ಹೋಗಿದ್ದ ಮಂಜು ಅರ್ಧ ಇದ್ ಬಟ್ಟೆ ನಾನೇ ಮಂಜ ನಾನೇ ಮಂಜ ತಮಾಷೆ ಮಾಡ್ದೆ ಹೆಂಗಿತ್ತು ಜೋಕ್ ತರ ಇತ್ತು ಮಂಜ ಬರ ಇಲ್ಲ ಏ ಮಂಜ ಬರ ನಿನ್ನೆ ಕರೀತಿರೋದು ನಾನೇ ಮಂಜ ನಾನೇ ಮಂಜ ನಾನೇ ಮಂಜ ನಾನೇ ಮಂಜ ನೀನ್ ಯಾರು ತೆಗೆದು ಬಿಟ್ಟೆ ನೀನ್ ಯಾರು ಅಂತ ಮರ್ತೋಗ್ಬಿಡ್ಬೇಕು ನಾನ್ ಯಾರು ಅಂತ ಗೊತ್ತಿಲ್ಲ ನಾ ಮುಡಿಗೆಲ್ಲ ಚಿರತೆ ಹೇರ್ಕೆ ಮೊಡೆ ಹೊಡ್ರು ಮೊಮ್ಮಗ ನ್ಯಾಯ ನೀತಿ ಧರ್ಮ ಮೂರು ಸೇರಿದ್ರೆ ಪರಮ ಗೊತ್ತಾತ್ ಬಿಡಿ ಎದೇಳ್ರೆ ಚಂದ್ರ ಬಿದೋದ್ರೆ ರಂಧ್ರ ಅದ್ರಲ್ಲಿ ಬತ್ತಿದ್ರಲ್ಲ ಇವ್ರ್ಯಾರು ನಮ್ಮ ದೇಶದ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಪೇಟನೆ ಇಲ್ಲ ಮೈಸೂರಲ್ಲಿ ಬಿಟ್ಟು ಬಂದವ್ರೆ ನಂಗೊಂದ್ ಮನೆ ಕಟ್ಸ್ಕೊಡಿ ಸ್ವಾಮಿ ಡೇ ವಾಸು ನಿನ್ನೆ ಯಾರು ಅಂತ ಗೊತ್ತಿಲ್ಲ ಅಂತ ನೋಡ ವಾಸು 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 ಅವ್ರು ಗೊತ್ತಾಯ್ತು ಈ ವಾಸು ಕಂಗೇಟರ್ ಪಾಲಿಗೆ ಪಾಸು ಸುಮ್ಮನೆ ಕೂತು ನನ್ನ ಸುಸ್ತು ಹೊಸವಾಗ್ತಿದೆ ತಂಬಳು ಉಳ್ದಾಯ್ತಾ ತಂಗ್ಳೆ ಹಾಕೋ ಬಿಸಿ ಬಿಸಿಯಾಗಿ ಅಡಿಗೆ ಮಾಡಿದೀನಿ ಬಾ ಊಟ ಮಾಡು ನಾನೇ ಬಡಿಸ್ತೀನಿ ಅನ್ನ ಕೊಟ್ಟು ಪುಣ್ಯ ಕಟ್ಕಳಿ ಮಂಜುಯ್ಯ ಸಾರಿಸಿ ಆಡ್ತಾ ಇದ್ದಾನೆ ನನ್ಗೂ ಅದೇ ಡೌಟ್ ಮಂಜನ್ ಜೊತೆ ಹೊರಗೆ ಹೋಗೋಣ ಅಂದ್ರೆ ಒಂಥರ ಅನ್ಸುತ್ತೆ ರಸ್ತೆಲ್ಲ ಭಿಕ್ಷನ್ ಒಂಥರ ಆಡ್ತಾನೆ ನಾನು ಮೊದ್ಲು ಮೊದ್ಲು ನಾಟಕ ಮಾಡ್ತಿದ್ದೇನೆ ಅನ್ಕೊಂಡಿದ್ದೆ ಆದ್ರೆ ಈಗ ಯಾಕೋ ಒಂದು ಅತಿ ಆಯ್ತು ಒಂದ್ ಕೆಲ್ಸ ಮಾಡು ಮಂಜು ನಾ ಹೊರಗಡೆ ಕರ್ಕೊಂಡು ಹೋಗಿ ಸುತ್ತಾಡ್ಕೊಂಡ್ ಬಾ ಪಾಪ ಅವನ್ಗು ಮನೇಲಿ ಇದ್ದು ಇದ್ದು ಬೇಜಾರಾಗುತ್ತೆ ತಾನೆ ಕೇಳು ನನ್ಗೂ ಭಯ ಆಗುತ್ತೆ ನಡಿಯಮ್ಮ ಹೋಗೋಣ ಎಲ್ಲಿಗೆ ಹೋಗೋಣ ಸರ್ಕಲ್ ಮಾರಮ್ಮನ್
ದೇವಸ್ಥಾನದ ಹತ್ರ ನಮ್ ಪೈಕಿಯರೆಲ್ಲ ಅಲ್ಲೇ ಇರೋದು. ನನಗ್ ಗೊತ್ತಿಲ್ದಿರೋ ನಿನ್ ಪೈಕಿ ಯಾರಪ್ಪ ಅಂದ್ರೆ ಕೊಲೀಗ್ಸು ಫ್ರೆಂಡ್ಸ್ ಆತರ ಅಂದೆ. ಅಲ್ಲೇ ಕುತ್ಕೊಂಡಿದ್ರೆ ಬಾಳೆಹಣ್ಣು ಕೊಡ್ತಾರೆ, ಬಾಳೆಹಣ್ಣು ತಿಂದು ಸಿಪ್ಪೆನ ಎತ್ತಿ ಸಿದ್ದಂಗೆ ಈಡ್ಗಾಯಿ ಹೊಡಿತಾರೆ. ಆ ಈಡ್ಗಾಯಿನ ಗುಂಪಲ್ಲಿ ಆಯ್ಕೊಳಕ್ಕೆ ಎಷ್ಟು ಚೆನ್ನಾಗಿರ್ತದ ಗೊತ್ತಾ? ಪ್ರಸಾದನ ಕರ್ಕೊಂಡು ಹೋಗ್ಬಿಡ ನಡಿಯಮ್ಮ. ಹೋಗೋಣ. ಸ್ನಾನ ಮಾಡ್ದ? ನನ್ ಫ್ರೆಂಡ್ಸ್ ಎಲ್ಲ ನಿಂಗೆ ಹೋಗಿತಾರೆ, ನೀಟಾಗಿ ಬಂದ್ರೆ. ಮಂಜ ನೀನ್ ಯಾಕೋ ಮೊದ್ಲಿನ ತರ ಇಲ್ಲ, ಹೇಗೇಗೋ ಆಡ್ತೀಯ, ಏನೇನೋ ಮಾತಾಡ್ತೀಯ. ಒಂದೊಂದ್ಸರಿ ಅಂತೂ ಭಿಕ್ಷಕರ ತರ ಮಾತಾಡ್ತೀಯ, ಇನ್ನೊಂದ್ಸರಿ ಅಂತೂ ಕಿತ್ತೋದವ್ರ ತರ ಆಡ್ತೀಯ. ಸ್ನಾನ ಮಾಡೋ ಮಂಜ ಅಂದ್ರೆ ಹಾಗಂದ್ರೆ ಏನು ಅಂತ ಕೇಳ್ತೀಯ. ತಲೆ ಬಾಚ್ಕೊಳ್ಳೋ ಅಂತ ಬಾಚಣಿಕೆ ಕೊಟ್ರೆ ಮೈಕೆ ಎಲ್ಲ ಕೆರ್ಕೊಳ್ತೀಯ. ನೋಡಿಲಿ ಕೆರ್ಕೊಳತಾಗೆ ಪ್ಯಾಂಟ್ ಹರ್ಕೊಂಡಿದ್ಯಾ. ವೇದ ತಾಯಿ, ವೇದ ತಾಯಿ ಆದ್ರೆ ಮಂಜುಡಿಯರೇ ಅಪ್ಪ. ನಿನ್ ಕಂಡ್ರೆ ನಂಗೆ ತುಂಬಾ ಇಷ್ಟ. ಅದನ್ನ ಯಾಕೋ ಇಷ್ಟೊಂದು ನಾಚ್ಕೊಂಡು ನಿಂತ್ಕೊಂಡು ಹೇಳ್ತೀಯ? ಕರೆಕ್ಟ್ ಆಗಿ ಹೇಳ ರಾಮು ಚಿಕ್ಕಪ್ಪ, ನೀಳೆ ನೀ ಬಂದ್ಬಿಟ್ಟಾರೆ. ಲೋ ಬಂಡೆ ಸೀತ ಹೋ ಕಣ್ ಚಿಕ್ಕಪ್ಪ, ಇವತ್ ಇಲ್ಲ. ಇನ್ನಾ ಲೋ ಒಂಚೂರು ಡ್ರೆಸ್ ಅಂತ ಇಲ್ಲ ಕಣ್ಣ, ನಮ್ ಬಟ್ಟೆ ಹಾಕೊಂಡ್ ಬಿಟ್ಬಿಟ್ಟು ಇದ್ಯಾರು ಕಿತ್ತೋಗಿರೋ ಬಟ್ಟೆ ಹಾಕೊಂಡಿದ್ಯಲ್ಲ. ಒಂದ್ ದೊಡ್ಡ ಮನೇಲಿ ಒಂದ್ ಹುಡುಗಿ ತೋರ್ಸವ್ರೆ, ಇವತ್ತಲ್ಲ ನಾಳೆ ಅವಳನೆ ಮದ್ವೆ ಆಗೋದು, ಅದಕ್ಕೆ ಈ ಕೆಲ್ಸ ಎಲ್ಲ ಬಿಟ್ಬಿಟ್ಟು ಆ ಹುಡುಗಿನ ಮದ್ವೆ ಆಗೋಣಂತಿದ್ದೀನಿ. ಯಾರ ಹುಡುಗಿ? ಏ ಸಿದ್ದ, ನೀನ್ ಸಿಕ್ಕಾಕೊಂತೀಯ, ಸಿಕ್ಕಾಕಂಡ್ರೆ ನಿನ್ ಕತೆ ಮುಗೀತು, ಹೋಗೋ ವಾಪಸ್ ಹೋಗೋ. ಈ ಬಟ್ಟೆ ವಾಸನೆ ವಾಸನೆ, ಇದ್ರ ಮುಂದೆ ಇದೇನು ಅಲ್ಲ. ನಾ ಬರ್ಲ ರಾಮು ನೀರಾವರಿ ಚಿಕ್ಕಪ್ಪ. ಕಟ್ಕ ಮಂಜ, ಯಾರೋ ಅದು? ಯಾರೋ ಸಿದ್ದೇಶ ಬೇಕಂತೆ. ನಾನ್ ಮಂಜ ಅಲ್ವಾ? ಯಾಕೆ ನಿಮ್ಗೆ ಡೌಟ್? ಮತ್ತೊಂದ್ ಸಿದ್ದೇಶ ಅಂತ ಕರ್ದ? ಆಹಾ, ಅವನೇ ನಿನ್ನ ಕರ್ದಿಲ್ಲ, ಸುಮ್ನೆ ಇರೋ. ನೀನೇ ರಾಮು ಚಿಕ್ಕಪ್ಪ ಅಂತ ಹಲ್ಕಿಸ್ಕೊಂಡು ಹೋಗಿದ್ದು. ನಿಜ ಹೇಳು, ನಿನ್ ಚಿಕ್ಕಪ್ಪನ? ಪ್ರಪಂಚದಲ್ಲಿ ಒಂದೇ ತರ ಮೂರ್ನಾಲ್ಕು ಜನ ಇರ್ತಾರಂತೆ, ಅದಕ್ಕೆ ಅಂತ ಮಾಡೋಕು ಆಗಲ್ಲ, ನಡಿ ಹೋಗೋಣ. ಮಂಜ ನನ್ಗೆ ಯಾಕೋ ಡೌಟ್, ನೀನ್ ನನ್ನ ಹತ್ರ ಏನೋ ಮುಚ್ಚಿಟ್ಟಿದ್ಯಾ? ಹಂಗೇನೂ ಇಲ್ಲಪ್ಪ, ಜೋಕ್ ಮಾಡ್ದೆ, ಜೋಕ್ ಜೋಕ್. ಅಲ್ಲ ಇವ್ನ್ ಏನು ಅಂತಾನೆ ಅರ್ಥ ಆಗ್ತಿಲ್ಲ ಕಣ. ಹತ್ರ ಬರ್ತಾನೆ, ಚೇಂಜ್ ಕೊಡು ಅಂತಾನೆ, ಕೊಟ್ರೆ ದೇವ್ರ ನಿಮ್ಗೆ ಒಳ್ಳೇದ್ ಮಾಡ್ಲಿ ಅಂತಾನೆ. ಒಂದ್ಸರಿ ಬಿಸ್ನೆಸ್ ಎಲ್ಲ ದೇವಸ್ಥಾನ ಹತ್ರ ಹೋಗೋಣ ಅಂತಾನೆ. ಅದಾದ್ರೂ ಇರ್ಲಿ ಅಂಕಲ್, ರಸ್ತೆ ಡೀಸೆಂಟ್ ಆಗಿ ನಡ್ಕೊಂಡ್ ಬರೋ ಮಂಜ ಅಂದ್ರೆ ಅಮ್ಮ ತಾಯಿ ಅಂತ ಹಾಡು ಹೇಳ್ತಾನೆ. ನಿನ್ನೆ ಅಣ್ಣಮ್ಮನ ದೇವಸ್ಥಾನಕ್ ಹೋಗಿಲ್ಲ, ಇವತ್ತಾದ್ರೂ ಹೋಗೋಣ ಬಾ ಅಮ್ಮ. ಅಯ್ಯೋ ಅದಕ್ಕೆ ಯಾಕೆ ಸಿಟ್ ಮಾಡ್ಕಂತೀಯ? ನೀವ್ಯಾರ ಬರ್ತೀರಾ? ನಿಮ್ ಕೈಗುಣ ತುಂಬಾ ಚೆನ್ನಾಗಿದೆ, ಒಂದ್ ರೂಪಾಯಿ ಇದ್ರೆ ಹಾಕಿ. ನನ್ನ ಹತ್ರ ಸಾವಿರ ಚೇಂಜ್ ಇಲ್ಲ. ಚಿಲ್ರೆ ಮನುಷ್ಯ ಕರ್ಮನೆ ತಾಯಿ ತಂದೆ ಕಾಸು. ಏ ಮಂಜ, ಬಂದಾಗ್ಲೇ 15 ದಿನ ಆಯ್ತು, ನೆಟ್ ಕೆಲಸ ಮಾಡ್ಲಿಲ್ಲ ಅಂದ್ರೆ ಹಾಗೋ? ಅಲ್ಲ ಬರೀ ಲಾಸೆ ತೋರಿಸಿದ್ರೆ ಫ್ಯಾಕ್ಟ್ರಿ ಮುಂದುವರ್ಸೋದ್ ಹೆಂಗೆ? ನೋಡು ಮಂಜ, ನೀನು ನನ್ನ ಮನೆ ಹಳೆಯ ಆಗಿರ್ಬೇಕು ಅಂದ್ರೆ ಬಿಸ್ನೆಸ್ ನಲ್ಲಿ ಏನಾದ್ರೂ ಗೋಲ್ಮಾಲ್ ಮಾಡ್ಲೇಬೇಕು, ಬಿಸ್ನೆಸ್ ನ ಏನಾದ್ರೂ ಮಾಡಿ ಇಂಪ್ರೂವ್ ಮಾಡ್ಲೇಬೇಕು. ಅಂದ್ರೆ ಜನಕ್ ಸುಳ್ಳು ಹೇಳಿ ಹಳೆ ಮಾಲ್ನೆಲ್ಲ ಮಾರಿ ಲಾಭ ಮಾಡ್ಕೊಂಬಕ್ಕ? ನೋಡು, ನಾವು ಮೇಲೆ ಹೋಗ್ಬೇಕಾದ್ರೆ ಇನ್ನೊಬ್ರ ಮೇಲೆ ಕಾಲಿಟ್ರೇನೆ ಹೋಗೋಕ್ ಸಾಧ್ಯ. ನೀವ್ ಯಾವತ್ತು ನನ್ ಕಾಲಿ ಸಿಗ್ಲೇ ಇಲ್ಲ. ಈ ಮಾತಿಗೇನು ಕಮ್ಮಿ ಇಲ್ಲ, ಏನೋ ಕಡದು ಕಟ್ಟೆ ಹಾಕ್ತೀಯ ಅಂತ ನಿನ್ ಕರ್ಸಿದ್ರೆ ಏನು ಕೆಲ್ಸನೇ ಮಾಡ್ತಾ ಇಲ್ವಲ್ಲ ನೀನು. ಮನೆ ಮಠ ಬಾಂಡ್ಲಿ ವೇದನೆಲ್ಲ ಬಿಟ್ಟು ಬಂದಲ್ಲ ಸರ್, ಇನ್ನು ಏನ್ ಮಾಡ್ಬೇಕು? ಕಟ್ಟೆಕಾಯಿ ಹೋಗು. ಸಿದ್ದೇಶ, ಈ ನಾಟಕ ನಿಲ್ಲಿಗೆ ಬಂದ್ಬೇಡ. ಆ ಮನೆ ನಂಗೆ ಇನ್ನೂ ಸೆಟ್ ಆಗ್ಲ. ಆ ಫ್ಯಾಕ್ಟ್ರಿ ಬರೀ ಮೋಸಪ್ಪ, ಅಲ್ಲೆಲ್ಲ ಇರಕ್ ಆಗಲ್ಲ, ಇಲ್ಲಿಗೆ ನಿಲ್ಸ್ಬಿಡ. ವೇದನ್ ಮದ್ವೆ ಆಗ ತನಕ ನೀ ನನ್ ತಂಟೆಗ್ ಬರ್ಬೇಡ, ನೀನ್ ಇರೋದ್ ನನ್ ಜಾಗದಲ್ಲಿ ಏನೋ ಮರಿಬೇಡ. ನಾನ್ ಬರಲ್ಲಪ್ಪ. ನನಗ್ ಮುಂಜ ಬೇರೆ ಅವನು ಬೇರೆ ಅಂತ ಅನುಮಾನ ಬರ್ತಾ ಇದೆ. ಈ ಪರಂದಾಮಯ್ಯ ಸಿಕ್ಕಾವಡೆ ಸಾಲ ಮಾಡ್ಕೊಂಡಿದ್ದಾನೆ ಕಣ, ಮೆಂಟಲ್ ನನ್ ಮಗ. ಇವನ ಹತ್ರ ನಮ್ ಮಂಜ ಸಿಕ್ಕಾಕೊಂಡಿದ್ದಾನೆ, ಹೆಂಗೋ ಬಿಡ್ಸೋದು? ಅವ್ನು ಹೇಗ್ ಬಿಡ್ಸೋದು ಗೊತ್ತಾಗ್ತಿಲ್ಲ ಕಣ. ಈಗ ಒಂದ್ ಕೆಲ್ಸ ಮಾಡೋಣ, ಅವನು ಎತ್ತಾಕಿದ್ರೆ ನಮ್ ಮಂಜ ಒಳಗ್ ಬರ್ತಾನೆ. ಲೇ ಸಿದ್ದೇಶ ಬರಲಿ. ಲೇ ನಾನು ಸಿದ್ದೇಶ್ ಕರೆದಿದ್ದು, ನೀನ್ ಯಾಕೋ ಬಂದೆ? ನನ್ ಮಂಜ ಅಂತ ಕರ್ದಂಗ ಆತೋ, ಅನುಮಾನ ಯಾಕೋ ಜಾಸ್ತಿ ಆಗ್ತಾ ಇದೆ. ಮಂಜ ನಿನ್ನ ಇಷ್ಟಪಡ್ತೀಯ ಇಲ್ವಾ ಹೇಳು. ನಿಜ ಹೇಳು, ಕಣ್ಕಿತ್ತಾಯ್ತೇನೆ. ನಾನ್ ಯಾಕೆ ಇಷ್ಟಪಡ್ಬೇಕು? ಒಂದೇ ಸರಿ ಮದುವೆ ಆಗ್ಬಿಡ್ತೀನಿ. ಎಷ್ಟು ಇಷ್ಟಪಡ್ತೀಯ, ಮದ್ವೆ ಆಗೋದಕ್ಕೆ ಇಷ್ಟ ಇದೆಯಾ ಇಲ್ಲ ಅನ್ನೋದನ್ನ ಸಾಬೀತು ಮಾಡಿ ತೋರ್ಸು. ತೋರ್ಸ್ಬೇಕ? ಹೆಂಗ್ ತೋರ್ಸ್ಬೇಕು? ಬಿಸ್ನಲ್ಲಿ ಕೈ ಇಡೋ, ನಮ್ಗೆ ಗೊತ್ತಾಗುತ್ತೆ. ಇಡಲಪ್ಪ, ಬೇಡ. ಹೆಂಗೆ ಓಡೋದ ನಡು? ಅಣ್ಣ ಅಣ್ಣ, ತುಂಬಾ ಗಾಯ ಆಗಿದೆಯಪ್ಪ. ಓ
ಶಿವಾನಿನೇ ವಾಸಿ, ಪಟ್ಟಿಗ ಬೆನ್ನಿಗ ಅವ್ರು ಸುಮ್ಮನ ಬಿಡ್ತಾಳೆ, ನೀ ನೋಡ್ ಹೆಂಗ್ ಮಾಡ್ದೆ ಅಂತ. ಲೇ ಮಂಜ, ಲೇ ತೂತುರಿ, ಕುರಿತಾ ಇದೀನಾ? ನನ್ನ ಹತ್ರ ನಾಟಕ ಆಡ್ತೀನಾ? ನಾನು ಯಾರು? ನಟಭಂಗರ ಪರಮೇಶ್ವರ. ನಾನೇ ಆಕ್ಟಿಂಗ್ ಮಾಡೋದು, ನನ್ನ ಹತ್ರ ನೀನ್ ಆಕ್ಟಿಂಗ್ ಮಾಡ್ತೀಯಾ? ಏ, ಬೆಂಗಳೂರಲ್ಲಿ ಕರಗ ನಡೆದಿದ್ ಮೊನ್ನೆ, ಇವತ್ ತೋರಿಸ್ತಾ ಇದೀಯನಾ? ಮೊದಲನೇ ಸರಿ ಅದಂದಾಗ ಏನು ರಿಯಾಕ್ಷನ್ ಇಲ್ಲ, ಎರಡನೇ ಸರಿ ಅದಂದ್ಮೇಲೆ ಓ ಹೌದಲ್ಲ, ನೆನ್ಪು ಮಾಡ್ಕೋಬೇಕಲ್ವಾ, ಉರಿ ಅಂತೀನಾ? ಏಯ್ ನೋಡ, ಇದನ್ನ ಬಿಚ್ಚಿ ಸತ್ಯ ಗೊತ್ತಾದ್ರೆ ಹತ್ತು ಒದೆ, ಇದನ್ನ ಬಿಚ್ಚಿದಲ್ಲೇ ಸತ್ಯ ಗೊತ್ತಾದ್ರೆ ಒಂದೇ ಒದೆ. ಯಾವ್ದು ಬೇಕು ಹೇಳು? ಒಂದೇ ಒದೆ ಸಾಕತಾನೆ? ಯಾಕೋ ಆ ಪರಂದಾಮಯ್ಯ ನಂಬಿ ಮೋಸ ಹೋಗಿದ್ ಯಾಕೆ? ಅಡೆಯ, ನನ್ನ ಕ್ಷಮಿಸ್ಬಿಡು. ಆ ಪರಂದಾಮಯ್ಯ ಫೋಟೋ ತೋರಿಸಿ ಇದ್ ನನ್ ಮಗಳು, ಸಿಕ್ಕಾಪಟ್ಟೆ ಆಸ್ತಿ ಇದೆ ಅಂತ ಯಾಮಾರಿಸ್ದ, ಆಮೇಲೆ ನೋಡಿದ್ರೆ ಅವಳಿಗೆ ಮಗಳೇ ಇಲ್ಲ. ಹಾಗಾದ್ರೆ ನನ್ ಜೊತೆ ಸುತ್ತಾಡಿದ್ದು ಪ್ರೀತಿ ಮಾಡಿದ್ ಯಾರು? ದಿ ಗ್ರೇಟ್ ಸಿದ್ದೇಶ್ ದೀಕ್ಷಿತ.